ನಮಸ್ತೆ ಸ್ನೇಹಿತರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ವಾರ ಕೂಡ ಕಳೆದಿಲ್ಲ ಅಷ್ಟರಲ್ಲೇ ಪಕ್ಷದೊಳಗೆ ಹೊಗೆಯೋಕೆ ಶುರುವಾಗಿದೆ ಹೇಳಿ ಕೇಳಿ ಇದು ಬಣ ಬಡಿದಾಟದಲ್ಲೇ ಹುಟ್ಟಿದ ಸರ್ಕಾರ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ ಆದರೆ ಅಧಿಕಾರಕ್ಕೇರಿದ ಮೇಲೂ ಆ ಬಣಗಳ ಮಧ್ಯೆ ಇಷ್ಟು ಬೇಗ ಬಡಿದಾಟ ಶುರುವಾಗುತ್ತೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಆದ್ರೆ ಮಾಡೋದು ಅಧಿಕಾರ ಅನ್ನೋದೇ ಹಾಗೆ ಯಾವಾಗ ಯಾರ ಬಾಯಲ್ಲಿ ಯಾವ ರೀತಿಯ ಹೇಳಿಕೆಗಳನ್ನು ಹೊರಡಿಸುತ್ತೋ ಹೇಳೋಕಾಗಲ್ಲ ಕೆಲವರಿಗಂತೂ ಬಾಯಿ ಕಟ್ಟಿ ಕುಳಿತುಕೊಳ್ಳೋಕೆ ಆಗೋದೇ ಇಲ್ಲ ಬೇಡ ಬೇಡ ಅಂದರೂ ಬಾಯಿಯಿಂದ ಹೊರಗೆ ಬಂದೇ ಬಿಡುತ್ತೆ ಈಗ ರಾಜ್ಯ ಕಾಂಗ್ರೆಸ್ನಲ್ಲೂ ಆಗ್ತಿರೋದು ಇದೆ ಸಂಪುಟ ರಚನೆಗೆ ಸಜ್ಜಾಗುತ್ತಿರುವಾಗಲೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಬಣಗಳ ಮಧ್ಯೆ ಕಿಡಿ ಹೊತ್ತಿಕೊಂಡಿದೆ ಇತ್ತ ಕೇಸರಿ ಕಲಿಗಳು ಕೊತ ಕೊತ ಅಂತಿರುವ ಕೆಂಡ ಜೋರಾಗಿ ಉರಿಯಲಿ ಅಂತ ಕೊಳವೆ ಹಿಡಿದು ಗಾಳಿ ಊದೋಕೆ ಶುರು ಮಾಡಿದ್ದಾರೆ ಅಷ್ಟಕ್ಕೂ ಸಿದ್ದು ಮತ್ತು ಡಿ ಕೆ ಶಿ ಬಣದ ಮಧ್ಯೆ ಏನಾಯಿತು ಆತ್ಮಾವಲೋಕನ ಮಾಡ್ತಿದ್ದ ಬಿ ಜೆ ಪಿಗರು ಚಿಗುರಿಕೊಂಡಿದ್ದೇಕೆ ಇವೆಲ್ಲವನ್ನು ಕೂಡ ವಿವರಿಸ್ತೇನೆ ನಮಸ್ಕಾರ ಸ್ನೇಹಿತರೆ ನೀವು ನೋಡೋದಕ್ಕೆ ಶುರು ಮಾಡಿದ್ದೀರಿ ಸುದ್ದಿಯಾನದ ನ್ಯೂಸ್ ಶೋ ನಾನು ಕಿಶೋರ್ ಕೇವಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಕಾಂಗ್ರೆಸ್ ಹಿರಿಯ ನಾಯಕ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವ ಸಚಿವ ಎಂ ಬಿ ಪಾಟೀಲ್ ನೀಡಿರುವ ಒಂದು ಹೇಳಿಕೆ ಈಗ ಕೈಪಾಳೆಯದೊಳಗಿನ ಹುಳುಕನ್ನ ಮತ್ತೊಮ್ಮೆ ಬಯಲು ಮಾಡಿದೆ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದೆ ಎಂ ಬಿ ಪಾಟೀಲ್ ಅವರು ಮುಂದಿನ ಐದು ವರ್ಷವೂ ಸಿದ್ದರಾಮೇರೆ ಮುಖ್ಯಮಂತ್ರಿ ಆಗಿರ್ತಾರೆ ಯಾರ ಜೊತೆಗೂ ಪವರ್ ಶೇರಿಂಗ್ ನಡೆಯೋದಿಲ್ಲ ಅಧಿಕಾರ ಹಂಚಿಕೆ ಬಗ್ಗೆ ಯಾವುದೇ ಮಾತುಕತೆ ನಡೆದಿಲ್ಲ ಲೋಕಸಭೆ ಚುನಾವಣೆ ಬಳಿಕ ರಾಜ್ಯದ ಸಿಎಂ ಸ್ಥಾನದಲ್ಲಿ ಯಾವುದೇ ಬದಲಾವಣೆಯೂ ಇಲ್ಲ ಈ ಬಗ್ಗೆ ಎ ಸಿ ಸಿ ಮಟ್ಟದಲ್ಲೂ ಯಾವುದೇ ಚರ್ಚೆ ನಡೆದಿಲ್ಲ ಅಂತ ಹೇಳಿಕೆ ನೀಡಿದ್ದಾರೆ ಸಿದ್ದರಾಮಯ್ಯ ಇವತ್ತು ಐದು ವರ್ಷ ಕಿಡಿ ಹೊತ್ತಿಕೊಳ್ಳಕ್ಕೆ ಇನ್ನೇನ್ ಬೇಕು ಹೇಳಿ ಸಹಜವಾಗಿಯೇ ಎರಡೂವರೆ ವರ್ಷಗಳ ಬಳಿಕ ಸಿಎಂ ಆಗೋ ತುಡಿತದಲ್ಲಿರುವ ಡಿ ಕೆ ಶಿವಕುಮಾರ್ ಕೆಂಡವಾಗಿದ್ದಾರೆ ಎಂ ಬಿ ಪಾಟೀಲ್ ಹೇಳಿಕೆ ಬಗ್ಗೆ ಮಾತನಾಡಿರುವ ಡಿ ಕೆ ಶಿ ಯಾರು ಏನ್ ಬೇಕಾದರೂ ಮಾತನಾಡಿಕೊಳ್ಳಿ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಎ ಐ ಸಿ ಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಇದ್ದಾರೆ ಅವರೇ ನೋಡಿಕೊಳ್ತಾರೆ ಎಂದಿದ್ದಾರೆ ಡಿ ಕೆ ಶಿ ಸಹೋದರ ಡಿ ಕೆ ಸುರೇಶ್ ನೇರವಾಗಿಯೇ ಎಂ ಬಿ ಪಾಟೀಲ್ಗೆ ಎಚ್ಚರಿಕೆ ನೀಡಿದ್ದಾರೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸುರ್ಜೇವಾಲಾ ಹತ್ತಿರ ಮಾತಾಡಿ ಎಂ ಬಿ ಪಾಟೀಲ್ ಹೇಳಿಕೆಗೆ ತೀಕ್ಷ್ಣ ಉತ್ತರ ಕೊಡಲು ನಂಗೂ ಬರುತ್ತೆ ಅವರಿಗೂ ಇದೆಲ್ಲ ಬೇಡ ಎಂದು ಹೇಳಿ ಕಿಡಿಕಾರಿದ್ದಾರೆ ಇನ್ನು ಶಾಸಕ ಅಜಯ್ ಸಿಂಗ್ ಮಾತನಾಡಿ ಸಿಎಂ ಪವರ್ ಶೇರಿಂಗ್ ಬಗ್ಗೆ ನಮ್ಮಲ್ಲಿ ಏನೂ ಚರ್ಚೆಯಾಗಿಲ್ಲ ಸದ್ಯಕ್ಕೆ ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡೋದಷ್ಟೇ ನಮ್ಮ ಕೆಲಸ ಎಂದಿದ್ದಾರೆ ಪಾಟೀಲ್ರು ಹೇಳಿಕೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ವಿರೋಧ ವ್ಯಕ್ತಪಡಿಸಿದ್ದಾರೆ ಏನೇ ಮಾತುಕತೆ ಆಗಿದ್ರೂ ಎ ಸಿ ಸಿ ಅಧ್ಯಕ್ಷರು ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಮಧ್ಯೆ ಆಗಿದೆ ವರಿಷ್ಠರ ತೀರ್ಮಾನದಂತೆ ಎಲ್ಲವೂ ನಡೆಯುತ್ತೆ ಎಂದಿದ್ದಾರೆ ಮತ್ತೊಂದು ಕಡೆ ಎಂ ಬಿ ಪಾಟೀಲ್ರ ಹೇಳಿಕೆಯಿಂದ ಸೋಲಿನ ಕಹಿಯುಂಡಿದ್ದ ಬಿಜೆಪಿಗರ ಬಾಯಿಗೆ ಲಡ್ಡು ಬಿದ್ದಂತಾಗಿದೆ ಸಿ ಎಂ ಕುಸ್ತಿ ಬಗ್ಗೆ ಟ್ವೀಟ್ ಮಾಡಿರುವ ಬಿಜೆಪಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗುವುದೂ ಇಲ್ಲ ಅವರನ್ನ ಆಗಲೂ ಕೂಡ ಸಿದ್ದರಾಮಯ್ಯನವರು ಬಿಡೋದಿಲ್ಲ ಎಂ ಬಿ ಪಾಟೀಲ್ ಅವರ ಹೇಳಿಕೆ ಮೂಲಕ ಡಿ ಕೆ ಶಿವಕುಮಾರ್ಗೆ ಸಂದೇಶ ರವಾನಿಸಿದ್ದಾರೆ ಎಂದು ಬಿ ಜೆ ಪಿ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ಎಂ ಬಿ ಪಾಟೀಲ್ ಹೀಗೆ ಸಡನ್ ಆಗಿ ಐದು ವರ್ಷ ಸಿ ಬಾಂಬ್ ಸಿಡಿಸೋಕೆ ಕಾರಣ ಕಳೆದ ಭಾನುವಾರ ಕೆ ಪಿ ಸಿ ಸಿ ಕಚೇರಿಯಲ್ಲಿ ನಡೆದ ಅದೊಂದು ಘಟನೆ ಎನ್ನಲಾಗ್ತಿದೆ ರಾಜೀವ್ ಗಾಂಧಿ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಭಾಷಣ ಮಾಡ್ತಿದ್ರು ಈ ವೇಳೆ ಸಚಿವ ಎಂ ಬಿ ಪಾಟೀಲ್ ವೇದಿಕೆ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಗೆ ಮಾತನಾಡ್ತಿದ್ರು ಇದನ್ನು ಗಮನಿಸಿದ ಡಿಕೆಶಿ ಎಂ ಬಿ ಪಾಟೀಲ್ ರತ್ತ ತಿರುಗಿ ನಾನು ಮಾತನಾಡ್ತಾ ಇದ್ದೀನಿ ಡಿಸ್ಟರ್ಬ್ ಡಿಸ್ಟರ್ಬ್ ಮಾಡಬೇಡಿ ದಿಸ್ ಇಸ್ ಮೈ ಫಸ್ಟ್ ಮೆಸೇಜ್ ಇದು ನನ್ನ ಮೊದಲ ಮೆಸೇಜ್ ಅಂದಿದ್ರು

ಕರ್ನಾಟಕ ವಿಧಾನಸಭಾ ಚುನಾವಣೆ ಫಲಿತಾಂಶ ಹೊರಬಿದ್ದ ಬಳಿಕ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಸಿಕ್ಕರೂ ಸಿಎಂ ಆಯ್ಕೆ ಕಗ್ಗಂಟಾಗಿತ್ತು ಬರೋಬ್ಬರಿ ಐದು ದಿನಗಳ ಕಾಲ ಹಗ್ಗ ಜಗ್ಗಾಟದ ಬಳಿಕ ಸಿದ್ದರಾಮಯ್ಯ ಸಿಎಂ ಆಗಿ ಹಾಗೂ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಆದರು ಇದೀಗ ಬಿಜೆಪಿಯಲ್ಲೂ ಕೂಡ ವಿಪಕ್ಷ ನಾಯಕನ ಆಯ್ಕೆಗೆ ಭಾರೀ ಸರ್ಕಸ್ ನಡೀತಿದೆ ನೂತನ ಸರ್ಕಾರ ಅಸ್ತಿತ್ವಕ್ಕೆ ಬಂದು ನಾಲ್ಕು ದಿನಗಳಾದರೂ ವಿರೋಧ ಪಕ್ಷದ ನಾಯಕ ಆಯ್ಕೆಯಾಗಿಲ್ಲ ಜೊತೆಗೆ ಯಾರನ್ನ ಮಾಡಲಾಗುತ್ತೆ ಎನ್ನುವ ಪ್ರಶ್ನೆಗೂ ಬಿ ಜೆ ಉತ್ತರ ಸಿಕ್ಕಿಲ್ಲ ಚುನಾವಣಾ ಫಲಿತಾಂಶ ಬಂದು ಹತ್ತು ದಿನಗಳಾಗಿದ್ದು ಬಿ ಜೆ ಪಿ ಶಾಸಕಾಂಗ ಪಕ್ಷದ ಸಭೆ ಕರೆದಿಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಹಲವು ಘಟಾನುಘಟಿ ನಾಯಕರು ಸೋಲನ್ನಪ್ಪಿದ್ರು ಬಿ ಜೆ ದೊಡ್ಡ ಹಿನ್ನಡೆಯಾಗಿದೆ ಇದೇ ಆಘಾತದಲ್ಲಿ ವಿಪಕ್ಷ ನಾಯಕನ ಸ್ಥಾನಕ್ಕೆ ಬಿಜೆಪಿ ಇನ್ನೂ ಕೂಡ ಯಾರ ಹೆಸರನ್ನು ಕೂಡ ಸೂಚಿಸಿಲ್ಲ ಅದರಲ್ಲೂ ಸದನದಲ್ಲಿ ಆಡಳಿತ ಪಕ್ಷವನ್ನು ಸಮರ್ಥವಾಗಿ ಕಟ್ಟಿಹಾಕುವ ನಾಯಕ ಯಾರೂ ಇಲ್ಲದಂತಾಗಿದೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಹಾಗೂ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೆಸರು ವಿಪಕ್ಷ ನಾಯಕನ ಸ್ಥಾನದ ರೇಸ್ನಲ್ಲಿವೆ ಉಪನಾಯಕನ ಸ್ಥಾನಕ್ಕೆ ಮಾಜಿ ಸಚಿವ ಆರ್ ಅಶೋಕ್ ಅಶ್ವತ್ ನಾರಾಯಣ್ ಮತ್ತು ಅರವಿಂದ್ ಬೆಲ್ಲದ್ ಹೆಸರು ಕೇಳಿಬಂದಿವೆ ಸರಳ ಸಜ್ಜನಿಕೆ ನೇರ ನಡೆನುಡಿಯ ರಾಜಕಾರಣಿ ಯುಟಿ ಖಾದರ್ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸತತ ಐದು ಬಾರಿ ಗೆದ್ದಿರುವ ಯುಟಿ ಖಾದರ್ಗೆ ಕಾಂಗ್ರೆಸ್ ಪಕ್ಷ ಪ್ರಮುಖ ಹುದ್ದೆ ನೀಡಿದೆ ಇದೇ ಮೊದಲ ಬಾರಿಗೆ ವಿಧಾನಸಭಾ ಸ್ಪೀಕರ್ ಆಗಿ ಅಲ್ಪಸಂಖ್ಯಾತರ ನಾಯಕನನ್ನ ಆಯ್ಕೆ ಮಾಡಲಾಗಿದೆ ಕಾಂಗ್ರೆಸ್ ಪಕ್ಷ ಸರ್ಕಾರ ರಚನೆ ಬಳಿಕ ಸ್ಪೀಕರ್ ಆಯ್ಕೆ ಗೊಂದಲ ಉಂಟಾಗಿತ್ತು ಶಾಸಕರಾಗಿ ಆಯ್ಕೆಯಾಗಿರುವ ಬಹುತೇಕರು ಸಚಿವ ಸ್ಥಾನದ ಮೇಲೆಯೇ ಕಣ್ಣಿಟ್ಟಿದ್ರು ವಿಧಾನಸಭಾಧ್ಯಕ್ಷರಾಗಲು ನಿರಾಕರಿಸುತ್ತಿದ್ರು ಹೀಗಾಗಿ ಸೋಮವಾರ ತಡರಾತ್ರಿವರೆಗೂ ಖಾದರ್ ಜೊತೆ ಸಂಧಾನ ಸಭೆ ನಡೆಸಲಾಯಿತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಅವರು ಖಾದರ್ ಜೊತೆಗೆ ನಿರಂತರ ಮಾತುಕತೆ ನಡೆಸಿ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದ ಸುಮಲತಾ ಅಂಬರೀಷ್ ನಂತರದ ದಿನಗಳಲ್ಲಿ ಮೋದಿ ನೇತೃತ್ವದ ಬಿಜೆಪಿಗೆ ಬಾಹ್ಯ ಬೆಂಬಲ ಘೋಷಣೆ ಮಾಡಿದ್ರು ಆದ್ರೀಗ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ ಒಂದೇ ಒಂದು ಕ್ಷೇತ್ರದಲ್ಲೂ ಬಿಜೆಪಿ ಗೆದ್ದಿಲ್ಲ ಈ ನಡುವೆ ಮೇಲುಕೋಟೆ ಬಿಜೆಪಿ ಪರಾಜಿತ ಅಭ್ಯರ್ಥಿ ಡಾಕ್ಟರ್ ಇಂದ್ರೇಶ್ ಹೊಸ ಬಾಂಬ್ ಸಿಡಿಸಿದ್ದಾರೆ ಸಂಸದೆ ಸುಮಲತಾ ಅಂಬರೀಷ್ ಅನೈತಿಕ ಬೆಂಬಲದಿಂದ ಮೇಲುಕೋಟೆ ಕ್ಷೇತ್ರದಲ್ಲಿ ಬಿಜೆಪಿಗೆ ಕಡಿಮೆ ಮತ ಬಂದಿದೆ ಎಂದು ಗುಡುಗಿದ್ದಾರೆ ಆರು ಸಾವಿರದ ನಾನ್ನೂರ ಎಪ್ಪತ್ತು ಮತಗಳನ್ನು ಪಡೆದುಕೊಳ್ಳುವ ಮೂಲಕ ಠೇವಣಿ ಕಳೆದುಕೊಂಡಿರುವ ಇಂದ್ರೇಶ್ ಸೋಲಿಗೆ ಸುಮಲತಾ ಅವರೇ ಕಾರಣ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಗುಪ್ತಚರ ಮಾಹಿತಿ ಪ್ರಕಾರ ಮೂವತ್ತೆಂಟು ಸಾವಿರ ಮತಗಳನ್ನು ಪಡೆದುಕೊಳ್ಳುವ ನಿರೀಕ್ಷೆ ಇತ್ತು ಆದರೆ ಸುಮಲತಾ ಅವರು ಚುನಾವಣೆಗೆ ಆರು ದಿನಗಳು ಇರುವಾಗ ದರ್ಶನ್ ಪುಟ್ಟಣ್ಣಯ್ಯ ಚುನಾವಣೆಯಲ್ಲಿ ಗೆದ್ದರೆ ಖುಷಿ ನಮ್ಮ ಗುರಿ ಜೆಡಿಎಸ್ ಸೋಲಿಸುವುದು ಎನ್ನುವ ಮೂಲಕ ರೈತ ಸಂಘದ ಪರ ಎಂದು ಸುಮಲತಾ ಮಾತನಾಡಿದ್ರು ಇದೇ ಕಾರಣಕ್ಕೆ ಬಿಜೆಪಿಗೆ ಎಷ್ಟೊಂದು ಕಡಿಮೆ ಮತ ಬಂದಿದೆ ಎಂದು ಗುಡುಗಿದ್ದಾರೆ ಇನ್ನು ಮಂಡ್ಯದಲ್ಲಿ ಬಿಜೆಪಿ ಒಂದು ಸ್ಥಾನವನ್ನು ಗೆಲ್ಲದಿದ್ದಕ್ಕೆ ಹಲವರು ಸಂಸದೆ ಸುಮಲತಾ ಬಿ ಬೆಂಬಲ ಘೋಷಿಸಿದ್ದರಿಂದಲೇ ಸೋಲಾಯಿತು ಎಂದು ವರದಿ ಮಾಡಲಾಗ್ತಿದೆ ಇದಕ್ಕೆ ಸುಮಲತಾ ಟ್ವೀಟ್ನಲ್ಲಿ ತಿರುಗೇಟು ಕೊಟ್ಟಿದ್ದಾರೆ ಪಕ್ಷವು ಘೋಷಣೆ ಮಾಡಿದ ಜಿಲ್ಲೆಯ ಎಲ್ಲಾ ಅಭ್ಯರ್ಥಿಗಳು ಫಸ್ಟ್ ಟೈಮ್ ಚುನಾವಣೆ ಎದುರಿಸಿದವರು ಆದರೂ ಎದುರಾಳಿಗಳ ವಿರುದ್ಧ ಸಮರ್ಥವಾಗಿ ಹೋರಾಟ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಾರ್ಪಾಡು ಮಾಡಿಕೊಳ್ಳುವುದಾಗಿ ತಿಳಿಸಿದ್ದಾರೆ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿರುವ ಬಿಜೆಪಿಗೆ ಹೊಡೆತದ ಮೇಲೆ ಹೊಡೆತ ಬೀಳ್ತಿದೆ ಹಿಂದುತ್ವವನ್ನೇ ಅಜೆಂಡಾವಾಗಿ ಬಳಸಿ ಅಖಾಡಕ್ಕೆ ಧುಮುಕಿದ್ದ ಕೇಸರಿ ಪಡೆ ಈಗ ಹಿಂದೂ ಮಹಾಸಭಾ ಕೆಂಗಣ್ಣಿಗೆ ಗುರಿಯಾಗಿದೆ ಅದರಲ್ಲೂ ಕರ್ನಾಟಕದ ಕರಾವಳಿಯ ಜಿಲ್ಲೆಯಲ್ಲಿ ಇದೇ ಹಿಂದುತ್ವವೇ ಶತ್ರುವಾಗಿ ಕಾಡಲಾರಂಭಿಸಿದೆ ಬಿಜೆಪಿಯ ಭದ್ರಕೋಟೆ ಎನಿಸಿಕೊಂಡಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅರುಣ್ ಪುತ್ತಿಲಗೆ ಟಿಕೆಟ್ ಕೊಡದೆ ಆಶಾ ತಿಮ್ಮಪ್ಪಗೆ ಟಿಕೆಟ್ ಕೊಟ್ಟು ಬಿಜೆಪಿ ಕೈ ಸುಟ್ಟುಕೊಂಡಿತು ಹಿಂದುತ್ವ ವರ್ಸಸ್ ಬಿಜೆಪಿ ಎಂಬಂತೆ ಚುನಾವಣೆ ನಡೆದು ಕೊನೆಗೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿದ್ರು ಈ ಸೋಲಿನ ಬೆನ್ನಲ್ಲೇ ಹಿಂದೂ ಮುಖಂಡ ಅರುಣ್ ಪುತ್ತಿಲ ತಮ್ಮದೇ ಆದ ಪುತ್ತಿಲ ಪರಿವಾರ ಆರಂಭಿಸಿದ್ರು ಇದೀಗ ಪ್ರವೀಣ್ ನೆಟ್ಟಾರ್ ವಿಚಾರವಾಗಿ ಹಿಂದೂ ಮಹಾಸಭಾ ಬಿಜೆಪಿ ವಿರುದ್ಧ ಕೆಂಡ ಕಾರಿದೆ ಹತ್ಯೆಯಾದ ಪ್ರವೀಣ್ ನೆಟ್ಟಾರ್ ಕುಟುಂಬಕ್ಕೆ ಸಹಾಯ ಮಾಡಿದ್ದು ಈ ಸಹಾಯವನ್ನ ಮಾಡಿದ್ದು ಹಿಂದೂ ಸಂಘಟನೆ ಕಾರ್ಯಕರ್ತರೇ ಹೊರತು ಬಿಜೆಪಿಗರಲ್ಲ ಎಂದಿದ್ದಾರೆ ಹಿಂದೂ ಮಹಾಸಭಾದ ಬೆಳ್ತಂಗಡಿ ತಾಲೂಕು ಅಧ್ಯಕ್ಷ ಪುನೀತ್ ಸುವರ್ಣ ನಳಿನ್ ಕುಮಾರ್ ಕಟೀಲ್ಗೆ ನೇರ ನೇರ ಸವಾಲು ಹಾಕಿದ್ದಾರೆ ಮೋದಿ ಯೋಗಿ ಹೆಸರು ಎತ್ತದೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿ ಅರುಣ್ ಪುತ್ತಿಲ ಪಡೆದ ಹತ್ತು ಪರ್ಸೆಂಟ್ ಮತಗಳನ್ನು ಪಡೆದು ತಾಕತ್ತು ಪ್ರದರ್ಶಿಸಲಿ ಎಂದು ಸವಾಲು ಹಾಕಿದ್ದಾರೆ ಹಾಗೆಯೇ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ವಿರುದ್ಧವೂ ಕಿಡಿಕಾರಿದ್ದು ಬಾಯಿಗೆ ಬಂದ ಹಾಗೆ ಮಾತನಾಡಿದರೆ ಎಲ್ಲ ಹಿಂದೂ ಸಂಘಟನೆಗಳನ್ನ ಸೇರಿಸಿಕೊಂಡು ಬಿ ಜೆ ಪಿ ವಿರುದ್ಧವೇ ಪ್ರತಿಭಟನೆ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಮತ್ತು ಮೋದಿ ಮುಖ ನೋಡಿಕೊಂಡು ಸುಮ್ಮನಿರುವುದಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಇದೇ ವೇಳೆ ನಮ್ಮ ತತ್ವ ಸಿದ್ಧಾಂತ ವೀರ ಸಾವರ್ಕರ್ ನಾಥೂರಾಮ್ ಗೋಡ್ಸೆ ಅವರದ್ದು ನಾನು ಎದೆ ತಟ್ಟಿ ಹೇಳ್ತೇನೆ ನಾನು ಗಾಂಧಿವಾದಿ ಅಲ್ಲ ಗೋಡ್ಸೆವಾದಿ ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಮುನ್ನುಡಿ ಬರೆದವರೇ ಗೋಡ್ಸೆ ಎಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಆಸ್ಟ್ರೇಲಿಯಾವನ್ನು ಪ್ರಧಾನಿ ಮೋದಿ ಮೇನಿಯಾ ಆವರಿಸಿದೆ ಮೂರು ದಿನಗಳ ಆಸ್ಟ್ರೇಲಿಯಾ ಪ್ರವಾಸ ಕೈಗೊಂಡಿರುವ ಮೋದಿ ಸಿಡ್ನಿ ನಗರದಲ್ಲಿ ಅನಿವಾಸಿ ಉದ್ದೇಶಿಸಿ ಮಾತಲ್ಲೇ ಮೋಡಿ ಮಾಡಿದ್ದಾರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಸಂಬಂಧ ಮೂರು ಸಿಗಳ ಮೇಲೆ ನಿಂತಿದೆ ಕಾಮನ್ವೆಲ್ತ್ ಕ್ರಿಕೆಟ್ ಮತ್ತು ಕರ್ರಿ ಅಂದರೆ ವಿವಿಧ ರೀತಿಯ ಖಾದ್ಯಗಳ ವಿಚಾರದಲ್ಲೂ ಎರಡೂ ದೇಶಗಳ ಮಧ್ಯೆ ಸಾಕಷ್ಟು ಸಾಮ್ಯತೆ ಇದೆ ಹಾಗೆಯೇ ತ್ರೀ ಡಿ ಅಂದರೆ ಡೆಮಾಕ್ರಸಿ ಮತ್ತು ದೋಸ್ತಿ ಭಾರತ ಮತ್ತು ಆಸ್ಟ್ರೇಲಿಯಾ ಸಂಬಂಧದ ಶಕ್ತಿಯಾಗಿದೆ ಅಂತ ಮೋದಿ ಬಣ್ಣಿಸಿದರು ಭಾರತ ಆಸ್ಟ್ರೇಲಿಯಾ ಜನರ ಜೊತೆಗೆ ಭಾವನಾತ್ಮಕ ಸಂಬಂಧವಿದ್ದು ಕಳೆದ ವರ್ಷ ಕ್ರಿಕೆಟ್ ದಂತಕತೆ ಶೇನ್ ವಾರ್ನ್ ಮೃತಪಟ್ಟಾಗ ಭಾರತೀಯರು ಕೂಡ ಶೋಕಸಾಗರದಲ್ಲಿ ಮುಳುಗಿದ್ರು ನಮ್ಮವನನ್ನೇ ಕಳೆದುಕೊಂಡಂತಾಗಿತ್ತು ಎಂದಿದ್ದಾರೆ ಈ ನಡುವೆ ನರೇಂದ್ರ ಮೋದಿಯೇ ನಿಜವಾದ ಬಾಸ್ ಅಂತ ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಅಲ್ಫಾನ್ಸೆ ಕೊಂಡಾಡಿದ್ದಾರೆ ಇಬ್ಬರೂ ನಾಯಕರು ದ್ವಿಪಕ್ಷೀಯ ಮಟ್ಟದ ಮಾತುಕತೆ ನಡೆಸುತ್ತಿದ್ದು ರಕ್ಷಣೆ ವ್ಯಾಪಾರ ಸೇರಿ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿ ಒಪ್ಪಂದಗಳಿಗೆ ಸಹಿ ಹಾಕಲಿದ್ದಾರೆ ರಾಷ್ಟ್ರ ರಾಜಧಾನಿಯಲ್ಲಿ ನೂತನ ಸಂಸತ್ ಭವನ ಈಗಾಗಲೇ ನಿರ್ಮಾಣಗೊಂಡಿದೆ ಇನ್ನೇನಿದ್ರೂ ಉದ್ಘಾಟನೆಯಷ್ಟೇ ಬಾಕಿ ಇದೇ ಭಾನುವಾರ ಸುಸಜ್ಜಿತ ಸಂಸತ್ ಭವನ ಲೋಕಾರ್ಪಣೆಯಾಗುತ್ತಿದೆ ಆದರೆ ಅದಕ್ಕೂ ಮುನ್ನವೇ ಸಂಸತ್ ಉದ್ಘಾಟನೆ ವಿಚಾರದಲ್ಲಿ ಕಿತ್ತಾಟ ಶುರುವಾಗಿದೆ ಹೊಸದಾಗಿ ನಿರ್ಮಾಣವಾಗಿರುವ ಸಂಸತ್ತನ್ನ ಪ್ರಧಾನಿ ಮೋದಿ ಉದ್ಘಾಟಿಸುತ್ತಿದ್ದಾರೆ ಆದರೆ ಮೋದಿ ಉದ್ಘಾಟನೆ ಮಾಡ್ತಿರೋದಕ್ಕೆ ವಿಪಕ್ಷಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿವೆ ಸಂಸತ್ತನ್ನು ರಾಷ್ಟ್ರಪತಿಗಳು ಉದ್ಘಾಟನೆ ಮಾಡಬೇಕೇ ಹೊರತು ಪ್ರಧಾನಿ ಅಲ್ಲ ಒಂದು ವೇಳೆ ಮೋದಿಯೇ ಉದ್ಘಾಟನೆ ಮಾಡ್ತಾರೆ ಅಂದರೆ ನಾವು ಕಾರ್ಯಕ್ರಮಕ್ಕೆ ಹಾಜರಾಗೋದೇ ಇಲ್ಲ ಅಂತ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷ ನಾಯಕರು ಹೇಳಿದ್ದಾರೆ ಈ ನಡುವೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮೋದಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಇಲ್ಲಿ ಸಾಬೀತಾಗ್ತಿರೋದು ಏನಂದ್ರೆ ದಲಿತ ಮತ್ತು ಬುಡಕಟ್ಟು ಜನಾಂಗದ ರಾಷ್ಟ್ರಪತಿಯನ್ನ ಆಯ್ಕೆ ಮಾಡಿರೋದು ಕೇವಲ ಚುನಾವಣೆಗೋಸ್ಕರ ಆ ಸಮುದಾಯದ ಮತದಾರರನ್ನ ಮೆಚ್ಚಿಸೋಕಷ್ಟೇ ರಾಷ್ಟ್ರಪತಿಯಾಗಿ ನೇಮಕ ಮಾಡಿದ್ದಾರೆ ಈ ಹಿಂದೆ ಸಂಸತ್ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಕೂಡ ಅಂದಿನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರನ್ನ ಆಹ್ವಾನಿಸಿರಲಿಲ್ಲ ಅಂತ ಖರ್ಗೆ ಟೀಕಾ ಪ್ರಹಾರ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ ನಾಯಕರ ಟೀಕೆಗಳಿಂದ ಬಿಜೆಪಿಗರು ಕೆಂಡವಾಗಿದ್ದಾರೆ ನೂತನ ಸಂಸತ್ ಕಟ್ಟಡದ ವಿಚಾರದಲ್ಲೂ ರಾಜಕೀಯ ಮಾಡ್ತಿದ್ದಾರೆ ಪ್ರತಿ ಬಾರಿಯೂ ದೇಶ ಐತಿಹಾಸಿಕ ಘಟನೆಯೊಂದಕ್ಕೆ ಸಾಕ್ಷಿಯಾಗುವ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಣ್ಣ ಮಗುವಿನಂತೆ ಎದೆ ಹೊಡೆದುಕೊಂಡು ಅಳೋಕೆ ಶುರು ಮಾಡ್ತಾರೆ ಅಂತ ಬಿ ಜೆ ಪಿ ನಾಯಕ ಗೌರವ್ ಭಾಟಿಯಾ ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ಕೇಂದ್ರ ಸಚಿವೆ ಸ್ಮೃತಿ ಇರಾಣಿ ಬದ್ಧ ರಾಜಕೀಯ ವೈರಿಗಳು ಇದೀಗ ಕೇರಳ ಪ್ರವಾಸದಲ್ಲಿರುವ ಸ್ಮೃತಿ ಇರಾಣಿ ಅವರು ರಾಹುಲ್ ಗಾಂಧಿ ಪ್ರತಿನಿಧಿಸುತ್ತಿದ್ದ ವಯನಾಡು ಕ್ಷೇತ್ರದ ವಿಚಾರವಾಗಿ ವಾಕ್ ಪ್ರಹಾರ ಮಾಡಿದ್ದಾರೆ ರಾಹುಲ್ ಗಾಂಧಿ ಸಂಸದ ಸ್ಥಾನದಿಂದ ಅನರ್ಹಗೊಂಡಿದ್ದೇ ಒಳ್ಳೆಯದೇ ಆಯಿತು ಇಲ್ಲವಾದಲ್ಲಿ ವಯನಾಡಿನ ಪರಿಸ್ಥಿತಿಯು ಈ ಹಿಂದೆ ರಾಹುಲ್ ಸಂಸದರಾಗಿದ್ದ ಅಮೇಥಿಯಂತಾಗುತ್ತಿತ್ತು ಎಂದಿದ್ದಾರೆ ಉತ್ತರ ಪ್ರದೇಶದ ಅಮೇಥಿಯಲ್ಲಿ ರಾಹುಲ್ ಸಂಸದರಾಗಿದ್ದಾಗ ಕ್ಷೇತ್ರದ ಎಂಬತ್ತರಷ್ಟು ಜನರಿಗೆ ವಿದ್ಯುತ್ ಸೌಕರ್ಯವೇ ಇರಲಿಲ್ಲ ಜಿಲ್ಲಾ ಕಚೇರಿ ಆಗಲಿ ವೈದ್ಯಕೀಯ ಕಾಲೇಜ್ ಆಗಲಿ ಇರಲಿಲ್ಲ ಜಿಲ್ಲಾಸ್ಪತ್ರೆಯಲ್ಲಿ ಡಯಾಲಿಸಿಸ್ ಸೆಂಟರ್ ಮತ್ತು ಎಕ್ಸ್ರೇ ಮಷಿನ್ ಕೂಡ ಇರಲಿಲ್ಲ ಈಗ ರಾಹುಲ್ ವಯನಾಡಿನ ಸಂಸದರಾಗಿಯೇ ಇರ್ತಿದ್ರೆ ಇಲ್ಲಿನ ಪರಿಸ್ಥಿತಿಯು ಹಾಗೆ ಆಗ್ತಿತ್ತು ಎಂದಿದ್ದಾರೆ ಇವೆಲ್ಲದರ ಮಧ್ಯೆ ರಾಹುಲ್ ಗಾಂಧಿ ದೆಹಲಿಯಿಂದ ಚಂಡೀಗಢಕ್ಕೆ ತೆರಳುವ ಸಂದರ್ಭದಲ್ಲಿ ಹರಿಯಾಣದ ಬಳಿ ಟ್ರಕ್ಕೊಂದರಲ್ಲಿ ಪ್ರಯಾಣ ಮಾಡಿದ್ದಾರೆ ಇದೇ ವೇಳೆ ಡಾಬಾದಲ್ಲಿ ಟ್ರಕ್ ಡ್ರೈವರ್ಗಳ ಜೊತೆ ಮಾತುಕತೆ ನಡೆಸಿ ಅವರ ಕಷ್ಟ ನಷ್ಟಗಳನ್ನು ಆಲಿಸಿದ್ದಾರೆ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ದೆಹಲಿ ಮಾಜಿ ಸಚಿವ ಆಮ್ ಆದ್ಮಿ ಪಕ್ಷದ ಸತ್ಯೇಂದ್ರ ಜೈನ್ ಆರೋಗ್ಯ ತೀರಾ ಹದಗೆಟ್ಟಿದ್ದು ಇತ್ತ ಸಿಎಂ ಕೇಜ್ರಿವಾಲ್ ಸಿಟ್ಟಿಗೆದ್ದಿದ್ದಾರೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಸತ್ಯೇಂದ್ರ ಜೈನರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ವೇಳೆ ತೆಗೆದ ಫೋಟೋ ಒಂದು ವೈರಲ್ ಆಗಿದ್ದು ಆ ಫೋಟೋ ನೋಡಿ ಸಿಎಂ ಕೇಜ್ರಿವಾಲ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸತ್ಯೇಂದ್ರ ಜೈನ್ ಆರೋಗ್ಯಕ್ಕಾಗಿ ನಾನು ಪ್ರಾರ್ಥಿಸ್ತೇನೆ ದೆಹಲಿಯ ಜನರು ಬಿ ಜೆ ಪಿಯ ದೌರ್ಜನ್ಯವನ್ನು ನೋಡ್ತಿದ್ದಾರೆ ಈ ಪೀಡಕರನ್ನ ದೇವರು ಕೂಡ ಕ್ಷಮಿಸಲ್ಲ ಅಂತ ಕೇಜ್ರಿವಾಲ್ ಆಕ್ರೋಶ ಹೊರಹಾಕಿದ್ದಾರೆ ಈ ಹಿಂದೆ ದಷ್ಟಪುಷ್ಟವಾಗಿ ಆರೋಗ್ಯಕರವಾಗಿದ್ದ ಸತ್ಯೇಂದ್ರ ಜೈನ್ ಈಗ ಪೂರ್ತಿ ತೆಳ್ಳಗಾಗಿದ್ದು ಗುರುತು ಹಿಡಿಯೋದೇ ಕಷ್ಟ ಅನ್ನೋ ಸ್ಥಿತಿಗೆ ತಲುಪಿದ್ದಾರೆ ಕಳೆದ ಒಂದು ವರ್ಷದಿಂದ ಸತ್ಯೇಂದ್ರ ಜೈನ್ ತಿಹಾರ್ ಜೈಲಿನಲ್ಲಿ ಬಂಧಿಯಾಗಿದ್ದಾರೆ ಉಕ್ರೇನ್ ಜೊತೆಗೆ ಯುದ್ಧ ನಡೆಸುತ್ತಿರುವ ರಷ್ಯಾ ಈಗ ಭಾರತದ ನೆರವು ಕೇಳಿದೆ ಆದರೆ ಉಕ್ರೇನ್ ಯುದ್ಧದ ವಿಚಾರದಲ್ಲಿ ಅಲ್ಲ ಬದಲಾಗಿ ರಾಜತಾಂತ್ರಿಕ ಸಮರಕ್ಕೆ ಸಂಬಂಧಿಸಿ ಈಗಾಗಲೇ ಪಾಶ್ಚಿಮಾತ್ಯ ರಾಷ್ಟ್ರಗಳು ರಷ್ಯಾ ಮೇಲೆ ಆರ್ಥಿಕವಾಗಿ ವಿವಿಧ ನಿರ್ಬಂಧಗಳನ್ನು ಹೇರಿವೆ ಆದರೂ ರಷ್ಯಾದ ಅರ್ಥವ್ಯವಸ್ಥೆಗೆ ಅಷ್ಟೊಂದು ಹೊಡೆತವೇನು ಬಿದ್ದಿಲ್ಲ ಹೀಗಾಗಿ ಇನ್ನೊಂದಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳೋಕೆ ಅಮೆರಿಕ ಸೇರಿದಂತೆ ಅದರ ಮಿತ್ರ ರಾಷ್ಟ್ರಗಳು ಪ್ಲಾನ್ ಮಾಡಿವೆ ಆರ್ಥಿಕವಾಗಿ ರಷ್ಯಾವನ್ನು ಬ್ಲ್ಯಾಕ್ ಲಿಸ್ಟ್ ಮತ್ತು ಗ್ರೇ ಲಿಸ್ಟ್ನಲ್ಲಿಡೋದು ಅಂದರೆ ಜಾಗತಿಕ ಆರ್ಥಿಕ ವ್ಯವಹಾರದಲ್ಲಿ ರಷ್ಯಾವನ್ನು ಸಂಪೂರ್ಣ ದೂರ ಮಾಡೋದು ಇದರಿಂದ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ರಷ್ಯಾಗೆ ಯಾವುದೇ ಆರ್ಥಿಕ ನೆರವು ಸಿಗೋದಿಲ್ಲ ಜೊತೆಗೆ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿದ ದೇಶಕ್ಕೆ ಇತರ ರಾಷ್ಟ್ರಗಳು ಕೂಡ ಹಣಕಾಸು ನೆರವು ನೀಡುವಂತಿಲ್ಲ ಸದ್ಯ ದಕ್ಷಿಣ ಕೊರಿಯಾ ಮತ್ತು ಇರಾನ್ ಈ ಲಿಸ್ಟ್ನಲ್ಲಿವೆ ಭಯೋತ್ಪಾದನೆ ವಿಚಾರದಲ್ಲಿ ಈ ಹಿಂದೆ ಪಾಕಿಸ್ತಾನ ಕೂಡ ಬ್ಲ್ಯಾಕ್ ಲಿಸ್ಟ್ಗೆ ಒಳಗಾಗಿತ್ತು ಹೀಗಾಗಿ ರಷ್ಯಾ ಅಧ್ಯಕ್ಷ ಪುಟಿನ್ ಈಗ ಭಾರತದ ಸಹಾಯ ಕೋರಿದ್ದು ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸದಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧ್ವನಿ ಎತ್ತಬೇಕು ಅಂತ ರಷ್ಯಾ ಮನವಿ ಮಾಡಿದೆ ಅಷ್ಟೇ ಅಲ್ಲ ತೈಲ ವಿಚಾರದಲ್ಲಿ ರಷ್ಯಾವನ್ನ ಅವಲಂಬಿಸಿರುವ ರಾಷ್ಟ್ರಗಳಿಗೆ ಪರೋಕ್ಷವಾಗಿ ಬೆದರಿಕೆ ಕೂಡ ಒಡ್ಡಿದೆ ರಷ್ಯಾ ಬೆಂಬಲಕ್ಕೆ ನಿಲ್ಲದೇ ಇದ್ದಲ್ಲಿ ತೈಲ ಸಪ್ಲೈ ಬಂದ್ ಮಾಡ್ತೀವಿ ಅಂತಾನು ಎಚ್ಚರಿಸಿದೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ರನ್ನ ಒಂದಲ್ಲ ಒಂದು ರೀತಿಯಲ್ಲಿ ನಿರಂತರವಾಗಿ ಟಾರ್ಗೆಟ್ ಮಾಡಲಾಗ್ತಿದೆ ಇನ್ನೂರಕ್ಕೂ ಅಧಿಕ ಕೇಸ್ಗಳ ಬೆನ್ನಲ್ಲೇ ಇಮ್ರಾನ್ಗೆ ಟ್ಯಾಕ್ಸ್ ಬರೆ ಎಳೆಯಲಾಗಿದೆ ಲಾಹೋರ್ನಲ್ಲಿರುವ ಇಮ್ರಾನ್ ಖಾನ್ ನಿವಾಸಕ್ಕೆ ಹದಿನಾಲ್ಕು ಲಕ್ಷ ಪಾಕಿಸ್ತಾನ ರೂಪಾಯಿ ಎಕ್ಸ್ಟ್ರಾ ಟ್ಯಾಕ್ಸ್ ವಿಧಿಸಲಾಗಿದೆ ಲಕ್ಸೂರಿ ಟ್ಯಾಕ್ಸ್ ಹೆಸರಲ್ಲಿ ಇಮ್ರಾನ್ ಖಾನ್ ಕಿಸೆಗೆ ಕತ್ತರಿ ಹಾಕಲಾಗುತ್ತಿದೆ ಇದುವರೆಗೂ ಇಮ್ರಾನ್ ಖಾನ್ ತಪ್ಪದೇ ತೆರಿಗೆ ಕಟ್ಟುತ್ತಲೇ ಬಂದಿದ್ದಾರೆ ತೆರಿಗೆ ನಿಯಮಗಳನ್ನು ಯಾವತ್ತೂ ಕೂಡ ಇಮ್ರಾನ್ ಉಲ್ಲಂಘಿಸಿಲ್ಲ ಅನ್ನೋ ಮಾಹಿತಿ ಇದೆ ಆದರೆ ಹಳೆಯ ನಿವಾಸಕ್ಕೆಡಬಿ ಹೊಸ ಐಷಾರಾಮಿ ಮನೆ ಕಟ್ಟಿದ್ದಕ್ಕಾಗಿ ಇಮ್ರಾನ್ಗೆ ಲಕ್ಸುರಿ ಟ್ಯಾಕ್ಸ್ ವಿಧಿಸಲಾಗಿದೆ ಇನ್ನು ಇಮ್ರಾನ್ ತಾಯಿ ವಾಸವಾಗಿದ್ದ ನಿವಾಸದ ಮೂವತ್ತಾರು ಲಕ್ಷ ಮೊತ್ತದ ಟ್ಯಾಕ್ಸ್ ಕಟ್ಟುವಂತೆಯೂ ಪಾಕ್ ಮಾಜಿ ಪ್ರಧಾನಿಗೆ ನೋಟಿಸ್ ನೀಡಲಾಗಿತ್ತು ಈ ನಡುವೆ ಸುಮಾರು ಎಂಟು ಪ್ರಕರಣಗಳಲ್ಲಿ ಇಮ್ರಾನ್ ಖಾನ್ಗೆ ಕೋರ್ಟ್ನಿಂದ ಜಾಮೀನು ಸಿಕ್ಕಿದೆ ಇವತ್ತಿನ ನ್ಯೂಸ್ ಶೋವನ್ನು ಮುಗಿಸೋ ಮುನ್ನ ಸುಭಾಷಿತವನ್ನು ನಿಮ್ಮ ಮುಂದೆ ಇಡ್ತೀನಿ ಜೀವನದ ಉದ್ದೇಶ ಒಂದೇ ಸಂತೋಷವಾಗಿರೋದು ಈ ಮಾತನ್ನು ಖ್ಯಾತ ಬೌದ್ಧ ಧರ್ಮಗುರು ದಲೈಲಾಮ ಅವರು ಹೇಳಿದ್ದಾರೆ ಇರೋದು ಒಂದು ಜೀವನ ಬದುಕೋದು ಒಂದೇ ಸಾರಿ ಹೀಗಾಗಿ ಇಲ್ಲಿ ಬದುಕೋದ್ರ ಮೂಲ ಉದ್ದೇಶ ಸಂತೋಷವಾಗಿರೋದಷ್ಟೇ ಹೊರತು ಮತ್ತಿನ್ನೇನೂ ಅಲ್ಲ ಹೀಗಾಗಿ ಸವಾಲುಗಳು ಕಷ್ಟ ಬಂದಾಗ ಮಾನಸಿಕವಾಗಿ ಕುಗ್ಗಿ ಹೋಗೋದು ಬೇಸರಗೊಳ್ಳೋದ್ರಿಂದ ಯಾವುದೇ ಪ್ರಯೋಜನವಿಲ್ಲ ಇದು ದಲೈಲಾಮ ಅವರ ಮಾತಿನ ಸಂದೇಶ ಇದು ಇವತ್ತಿನ ನ್ಯೂಸ್ ಶೋ ಆಗಿತ್ತು ನಾಳೆ ಇನ್ನಷ್ಟು ಸುದ್ದಿಗಳನ್ನು ಹೊತ್ತು ತರ್ತೀವಿ ನಮಸ್ಕಾರ